समाज ऐलिकेगागि हिंदुळिद वर्ग अल्पसंख्यात शोषित वर्गगळ परवागि ध्वनियागि भारतीय भीमसेना संघटने केलस माडलिदे एंदु संघटनेय जिल्लाध्यक्ष मंजुनाथ पूजारी हेळिदरु। ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರೂ ತಮ್ಮ ಹಕ್ಕುಗಳೊಂದಿಗೆ ಸ್ವತಂತ್ರವಾಗಿ ಜೀವನ ನಡೆಸುವಂತಾಗಬೇಕು, ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಶೋಷಿತರ ಪರವಾಗಿ ಕೆಲಸ ಮಾಡಲಿದೆ ಎಂದರು। ಮಾಡಲಾಗಿದೆ ಅದರಂತೆ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾಗಿ ಎನ್ ಶೇಖರಪ್ಪರವರನ್ನು ನೇಮಕ ಮಾಡಲಾಗಿದೆ। ನಗರಾಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ। ಭದ್ರಾವತಿ ತಾಲೂಕು ಅಧ್ಯಕ್ಷರಾಗಿ ಸೈಯದ್ ಮಹಬೂಬ್ ರವರನ್ನು ನೇಮಕ ಮಾಡಲಾಗಿದೆ। ಜಿಲ್ಲಾ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಸಾಲಿಮ್ ರಾಹಿರವರನ್ನು ನೇಮಕ ಮಾಡಲಾಗಿದೆ। ಸಮಾಜದ ಏಳಿಗೆಗಾಗಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ಶೋಷಿತ ವರ್ಗಗಳ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸ ಸಂಘಟನೆ ಮುಂದೆ ಮಾಡಲಿದೆ। ಇದು ಪ್ರಾರಂಭಗೊಂಡಿದೆ ಶಿವಮೊಗ್ಗ ಘಟಕದಲ್ಲಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ। ಅದರಂತೆ ಭೀಮಸೇನಾ ಭಾರತೀಯ ಭೀಮಸೇನಾ ಭಾರತದಾದ್ಯಂತ ತನ್ನದೇ ಆದಂತಹ ಹೋರಾಟದ ಚಾಪನ್ನು ಮೂಡಿಸುತ್ತಾ ದಲಿತರಿಗೆ ಶೋಷಿತ ವರ್ಗಗಳಿಗೆ ಸಂವಿಧಾನ ಕಾನೂನುಬದ್ಧವಾದ ವಿಚಾರವಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೆ। ಶ್ಯಾಮ್ ಸುಂದರ್ ಅವರ ಸಂಘಟನೆಯ ಸ್ಥಾಪನೆ 1968 ರಲ್ಲಿ ಭೀಮಸೇನಾ ಸಂಘಟನೆ ಸ್ಥಾಪನೆಯಾಗಿತ್ತು। ಇದರ ಉದ್ದೇಶ ಭಾರತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾದ ಕಾನೂನು ವಿಚಾರವಾಗಿ ಭಾರತದ ಸಮಸ್ತ ಪ್ರಜೆಗಳು ಸಂವಿಧಾನದ ಕಾನೂನಾತ್ಮಕ ಅಡಿಯಲ್ಲಿ ಸ್ವತಂತ್ರತೆಯಲ್ಲಿ ತಮ್ಮದೇ ಆದ ಹಕ್ಕುಗಳಲ್ಲಿ ಬಾಳ್ವೆ ಮಾಡುವಂತಹ ಸಂವಿಧಾನದ ಕಾನೂನಾತ್ಮಕ ವಿಚಾರವನ್ನು ಇಟ್ಟುಕೊಂಡು ಭಾರತೀಯ ಭೀಮಸೇನಾ ನಡೆಯಲಿದೆ। ಅದರಂತೆ